चिदानंद बसवप्रभु कोरे सहकारी सक्करे कारखाने चिक्कोडी शिवशक्ति शुगर सेड्राउ हागू फ्यूचर बयोटिक संस्थे धारवाड़ इवर संयोग आश्रयदल्ली एरडू कारखानेय वक्कलुतन विभागद एल्ल सिब्बंदिगळिगागि हम्मिकोंड ಸಾವಯವ ಕೃಷಿ ಮತ್ತು ಕಬ್ಬು ಬೆಳೆಯ ತರಬೇತಿ ಶಿಬಿರ ಕಾರ್ಯಕ್ರಮದಲ್ಲಿ ಚಿದಾನಂದ ಬಸವಪ್ರಭು ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಭರತೇಶ್ ಬನವನೆ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಕೋರೆ ಹಾಗೂ ಫ್ಯೂಚರ್ ಬಯೋಟಿಕ್ ಸಂಸ್ಥೆಯ ಸಂಸ್ಥಾಪಕರು ವಿಜ್ಞಾನಿಗಳಾದ ಮಂಜುನಾಥ್ ಆರ್ ಉಪನ್ಯಾಸಕರಾದ ಎನ್ಆರ್ ಯಕ್ಕೇಲಿ ಬೇಸಾಯ ತಜ್ಞರು ಕೃಷಿ ಮುಖ್ಯಸ್ಥರು ಎಸ್ಎನ್ಎಸ್ಐ ಬೆಳಗಾವಿ ಚಂದ್ರಶೇಖರಯ್ಯ ಕಾರಿಮನಿ ಧಾರವಾಡ ಬಸವರಾಜ್ ಕಾರಿಮನಿ ಮ್ಯಾನೇಜರ್ ಬೆಳಗಾವಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಕಾರ್ಖಾನೆಯ ಸಂಚಾಲಕ ಮಂಡಳಿಯ ಸದಸ್ಯರಾದ ಅಜಿತ್ ದೇಸಾಯಿ ತಾತ್ಯಾಸಾಬ್ ಕಾಟೆ ರಾಮಚಂದ್ರ ನಿಶಾಂದಾರ್ ಬಿಎಸ್ ರೇಂದಾಳೆ ಮಲ್ಲಪ್ಪ ಮೈಶಾಳೆ ಮಹಾವೀರ್ ಮಿರ್ಜೆ ಹಾಗೂ ಎರಡೂ ಕಾರ್ಖಾನೆಯ ಕಬ್ಬು ವ್ಯವಸ್ಥಾಪಕರಾದ ಎನ್ಎಸ್ ಹಿರೇಮಠ್ ವಿಜಯ್ ಪಾಟೀಲ್ ರಾಘವೇಂದ್ರ ಪತ್ತಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಹತ್ತು ವರ್ಷದ ಹಿಂದೆ ಧಾರವಾಡದಲ್ಲಿ ಪ್ರಾರಂಭವಾಗಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅಲ್ಲಿಯ ತಂತ್ರಜ್ಞಾನಗಳನ್ನು ರೈತರಿಗೆ ಮುಟ್ಟಿಸಲಿಕ್ಕೆ ಆ ಒಂದು ಅನುಕೂಲ ಆ ವಿಶ್ವವಿದ್ಯಾಲಯ ನಮಗೆ ಸಿಗ್ತಾ ಇದೆ. ಆದ್ದರಿಂದ ಅಲ್ಲಿಯ ತಂತ್ರಜ್ಞಾನ ನಾವು 7 ವರ್ಷದ ರೈತರಿಗೆ ಮುಟ್ಟಿಸ್ತಾ ಬರ್ತಾ ಇದ್ದೇವೆ. ನಮ್ಮ ಉತ್ಪನ್ನಗಳಾದ ಸಾವಯವ ಗೊಬ್ಬರಗಳು ಮತ್ತು ಜೀವಾಣು ಗೊಬ್ಬರಗಳು ಸೂಕ್ಷ್ಮ ಪೋಷಕಾಂಶಗಳ ಗೊಬ್ಬರಗಳು ಎಲ್ಲ ರೈತರು ಅದಕ್ಕೆ ಹೋಗಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಕೆಮಿಕಲ್ ಗೊಬ್ಬರ ತಡಾಡ್ತಾರೆ. ಇವತ್ತಿನ ದಿನ ಆ ಕೆಮಿಕಲ್ ಗೊಬ್ಬರ ಉಪಯೋಗ ಮಾಡಿ ಭೂಮಿ ಹಾಳು ಮಾಡಿಕೊಂಡು ತಮ್ಮ ಭೂಮಿ ಎಲ್ಲ ಬಂಜರಾಗ್ತಾ ಇದೆ. ಅದಕ್ಕೆ ಇವತ್ತಿನ ದಿನ ಏನಾಗ್ತಾ ಇದೆ, ಸಾವಯವ ಕೃಷಿಗೆ ಹೆಚ್ಚಿನ ಒಲವು ತೋರಿಸಿ ಸಾವಯವ ಕೃಷಿಗೆ ಹೆಚ್ಚಿನ ಒಲವು ತೋರಿಸಿ ಒಮ್ಮೆಮ್ಮೆಗೆ ನಾವು ಸಾವಯವ ಬಿಟ್ಟು ಸಾವಯವ ಕೃಷಿಗೆ ಹೋದ್ರೆ ಇವತ್ತಿನ ಪೇಪರ್ಲ್ಲಿ ಓದ್ತಿದ್ದೇವೆ ಶ್ರೀಲಂಕಾ ಪರಿಸ್ಥಿತಿ. ರೈತರಿಗೆ ತರಬೇತಿ ಕಾರ್ಯಕ್ರಮಗಳು ನಾವು 10 ವರ್ಷದಿಂದ ಈ ಭಾಗದ ಹೆಚ್ಚು ಕಡೆ ಪ್ರತಿಯೊಂದು ಚಿಕ್ಕೋಡಿ ಭಾಗದ ಪ್ರತಿಯೊಂದು ಊರಲ್ಲಿ ನಾವು ಇಂಥ ಒಂದು ಕಾರ್ಯಕ್ರಮ ಅಂದ್ರೆ ಗೊಬ್ಬರ ಬಗ್ಗೆ ತಿಳುವಳಿಕೆ ಅನ್ನುವಂಥ ಕಾರ್ಯಕ್ರಮ ಮಾಡ್ತಾ ಬಂದಿದ್ದು. ಇವತ್ತಿನ ದಿನ ಸಾವಯವ ಕೃಷಿ ಎತ್ತುವಂತೂ ಬರ್ತಾ ಇದೆ. ಕಡಿಮೆ ಲೇಬರ್ದ ಉತ್ಪನ್ನ ಬರಬೇಕು. ನಮ್ಮ ಕಾಕ ಬಹಳ ದುಡ್ಡಿಂದ, ನಮ್ಮ ಅಪ್ಪ ಬಹಳ ದುಡ್ಡಿಂದ ಬರೀ ಅಲ್ಪಸ್ಕೃತರಾಗಿದೆ. ಈಗ ಏನಬೇಕು, ಲೇಬರ್ ಪ್ರಾಬ್ಲಮ್ ಇದೆ. ಲೇಬರ್ ಪ್ರಾಬ್ಲಮ್ ಇದ್ದಾಗ ಶಿಕ್ತಿ ಮಾಡಬೇಕಾಗಿದೆ. ಶಿಕ್ತಿ ಅನ್ನ ಕೆಟ್ಟಿಲ್ಲ, ಈಗ ಸಾಕಷ್ಟು ಫ್ಯಾಕ್ಟ್ರಿ ಆಗಿದಾವ. ಮೊದಲೇನು ಕಂಪನಿ, ಈಗೇನು ಕಂಪನಿ ಸಂಖ್ಯೆ ದೇಶದಾಗ ಬೆಳಗ್ಗೆ ಇದ್ದು ಕಾಪು ಸಕ್ಕರೆ ಎಂಟು ಬೆಳಗ್ಗೆ ಈ ಥರದ ಅಭ್ಯಾಸ ಬೇಕು. ಅಂದ್ರೆ ಶೇತಿ ಪ್ರಗತಿದಾಗ ಐತಿ, ಏನು ಕೆಟ್ಟಿಲ್ಲ. ಆದ್ರೆ ಕಡಿಮೆ ಖರ್ಚ ಕಡಿಮೆ ಲೇಬರ್ದಾಗ ಮಾಡೋದು ಇಂಥ ವ್ಯವಸ್ಥೆ ನಾವು ಇದು ನಿಮ್ಮ ಇದನ್ನು ಸಿಗುವಾಗ ಕೆಮಿಕಲ್ ಫರ್ಟಿಲೈಸರ್ ಸಿಗುವಾಗ ಶಾರ್ಟೇಜ್ ಐತಿ. ಈಗ ಕೊಟ್ಟೆಜ್ ನೋಡ್ರಿ, 600 ರೂಪಾಯಿ ಇದ್ದದ 1800 ರೂಪಾಯಿ. ಇದನ್ನು ಮುಂದಿನ ಭವಿಷ್ಯದಾಗ ನಾವು ಹೆಂಗೆ ಮಾಡೋದು ಇದ್ರ ವಿಚಾರ ಮಾಡಿ ನಾವು ಈಗ ಸನ್ಮಾನ್ ಶ್ರೀ ಪ್ರಭಾಕರನ್ನ ಕೋರೆ ಅವರು ಪ್ರತಿಯೊಬ್ಬರು ಪ್ರತಿಯೊಂದು ಊರಾಗ ಒಂದು 4-5 ಎಕರೆ ಆರ್ಗ್ಯಾನಿಕ್ ಆಡ್ಬೇಕಂತ ಅವ್ರ ಆಸೆ. ಅದಕ್ಕೆ ಪೈಲ ಸ್ಟಾಫ್ದಾಗ ನಾವು ಟ್ರೈನಿಂಗ್ ಕೊಡೋಕದೇವು. ನಮ್ಮ ಸ್ಟಾಫ್ ತಯಾರಾಗಿ ಹಾಕ್ಬೇಕು. ಈಗ ನೀವು ಸ್ಟಾಫ್ದಾಗ ಪ್ರತಿಯೊಬ್ಬರಿಂದ ರೈತ ಟಚ್ ಐತಿ. ನೀವು ಅಲ್ಲಿ ಹೋಗಿ ನೀವು ಆರ್ಗ್ಯಾನಿಕ್ ಮಾಡ್ರಿ, ಕಡಿಮೆ ಖರ್ಚು ಬರ್ತೀನಿ, 10 ಗಿಂಟು ಇಳುವರಿ ಬರ್ತೀನಿ, 1/2 ಎಕರೆ ಮಾಡ್ರಿ, ಎಕರೆ ಮಾಡ್ರಿ. ಹಿಂಗೆ ಸರ್ ಎಲ್ಲಿ ಸರ್ ಒಂದು ಹೇಳಿ ಬ್ಯಾಲೆನ್ಸ್ ಶೀಟ್ ಖರ್ಚು ಬೇಕು ಕೇಳಿ ಮತ್ತು ಕಂಪನಿ ಇಳುವರಿ ಬೇಕು ಕೇಳಿ. ಇದರ ಮತ್ತೊಂದು ಹೇಳೋದಂದ್ರೆ ಬ್ಯಾಲೆನ್ಸ್ ಶೀಟ್ ಖರ್ಚು ಎಷ್ಟು ಮಾಡಿದೀವಿ, ಉತ್ಪನ್ನ ಎಷ್ಟು ಬಂತು, ಲೇಬರ್ ಬೇ ಲೇಬರ್ ಬೇ ಭಾಳ ಶಾರ್ಟ್ ಲೇಬರ್ದಾಗ ನಾವು ಕೆಲಸ ಮಾಡಬೇಕಾಗಿ. ಬರೀ ನಾವು ಆರ್ಗ್ಯಾನಿಕ್ ಮಾಡ್ತೀವಿ ಅಂತ ಹುಮ್ಮತ್ತು ಲೇಬರ್ ಲೇಬರ್ ಹಾಕ್ಬೇಕಾದ್ರೆ ಇವತ್ತಿನ ದಿವಸ ಲೇಬರ್ ಇಲ್ಲ. 4 ಟೈಪ್ ರೈತರು ಇದಾರೆ, ಟೈಲರು ಗಂಡು ಗಟ್ಟವ್ರು, ಗಂಡು ಗಟ್ಟವ್ರು ಈಗಾಗಲೇ ಮನ್ನಾ ಹೋಗಿದಾರೆ. ಅವ್ರು ಯಾರು ಉಳಿದಿಲ್ಲ, ಯಾಕಂದ್ರೆ ಪೈಲ ಈಗ ನಮ್ಮ ಅಪ್ಪುಗಳು ಯಾರು ದುಡಿದ್ರು, ನಾವು ಯಾರು ದುಡಿದ್ರು, ನಮ್ಮ ಮಕ್ಕಳುಗಳು ಯಾರು ದುಡಿತಾರು. ಈಗಿನ ಕಾಲದಾಗ ಯಾರ ಪರಿಸ್ಥಿತಿ ಅದಕ್ಕೆ ಅನುಗುಣವಾಗಿ ಇದ್ದದ್ರಾಗ ಇಳುವರಿ ಹೆಚ್ಚು ತೆಗೆದು ಮಾಡಬೇಕು. ನಾವು ಈಗ 80 ವರ್ಷದಿಂದ ಕೃಷಿ ಕಾಲೇಜ್ ನಿಮ್ಮದು ಇದು ಕುರಿತು ಕೃಷಿ ಮೇಳ ಅಲ್ಲಿ ಹಳೆಯ ಒಬ್ಬ ರೈತ ಬಂದೇ ಇದೆ. ಫಸ್ಟ್ ನಮ್ಮ ಭಾಷೆ ಕೊಟ್ಟರು, ತಮ್ಮ ಕೊಡ್ರೆ ಪೈಲ ಲೆಕ್ಕ ಬರೀ ಫಲಕ್ಕೆ ಬಂದ ಹಾಕ್ತೀವಿ.
ಅಂದ್ರೆ ನಿಮಗೆ ಕೃಷಿ ಮಾಡಲು ಬರ್ತಾರೆ ಇಪ್ಪತ್ತು ಎಕರೆ ಹೊಲ ಐತಿ ನನ್ನ ಉತ್ಪನ್ನ ಎಷ್ಟು ಬಂತು ಎಷ್ಟು ಖರ್ಚು ಆಯ್ತು ಎಷ್ಟು ಉಳಿತು ಇದು ಬ್ಯಾಲೆನ್ಸ್ ಶೀಟ್ ಪ್ರತಿಯೊಬ್ಬರು ರೈತನ ನಡೆಬೇಕು.